ನೀವು ನೋಡ್ತಾ ಇದ್ರಾ ನ್ಯೂಸ್ ಫಸ್ಟ್ ನಾನು ಪ್ರಿಯಾಂಕ ಕೆಲ ದಿನಗಳ ಹಿಂದಷ್ಟೇ ನಟೋರಿಯಸ್ ಟೆರರಿಸ್ಟ್ ದಾವೂದ್ ಎಲ್ಲಿದ್ದಾನೆ ಅನ್ನೋದು ಕನ್ಫರ್ಮ್ ಆಯಿತು ಸ್ವತಃ ಪಾಕಿಸ್ತಾನವೇ ಈ ಟೆರರ್ ದಾವೂದ್ ಕರಾಚಿಯಲ್ಲಿ ಇದ್ದಾನೆ ಅನ್ನೋ ಹೇಳಿಕೆ ನೀಡಿತ್ತು ಜೊತೆಗೆ ಇದ್ಯಾವುದರಲ್ಲೂ ನಮ್ಮ ಕೈವಾಡ ಇಲ್ಲಪ್ಪ ಅಂತ ಮೆಲ್ಲಗೆ ಜಾರಿಕೊಂಡಿತ್ತು ಆದರೆ ಈಗ ದಾವೂದ್ನ ಒಂದೊಂದೇ ಸತ್ಯಗಳು ಬಯಲಾಗಿವೆ ಜೊತೆಗೆ ಉಗ್ರಸ್ಥಾನವಾದ ಪಾಕಿಸ್ತಾನದ ಅಸಲಿಯತ್ತು ಕೂಡ ಬಟ ಬಯಲಾಗಿದೆ ಹೌದು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ದಾವೂದ್ ಕರಾಚಿಯಲ್ಲಿ ಇರೋದು ಪಕ್ಕಾ ಇನ್ಫರ್ಮೇಷನ್ ಬಟ್ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಪಾಕಿಸ್ತಾನ ಘಂಟಾ ಘೋಷವಾಗಿ ಸಾರಿತು ಆದರೆ ಕರಾಚಿಯಲ್ಲಿ ದಾವೂದ್ನ ಇಂಚಿಂಚು ಮಾಹಿತಿಯನ್ನ ಝೀ ನ್ಯೂಸ್ ಹೊರಗೆಳೆದಿದೆ ದಾವೂದ್ ಆತನ ಮನೆ ಆತನ ಫ್ಯಾಮಿಲಿ ಹಾಗೂ ಈತನ ಜೊತೆ ಪಾಕ್ ಸರ್ಕಾರ ಇಟ್ಟುಕೊಂಡಿರೋ ಸಂಬಂಧ ವಿಚಾರ ಬೆಳಕಿಗೆ ಬಂದಿದೆ ಈ ದಾವೂದ್ ಕರಾಚಿಯಲ್ಲಿ ಹೆದರಿಕೊಂಡು ಯಾರಿಗೂ ತಿಳಿಯದ ಹಾಗೆ ಅವಿತಿಲ್ಲ ಬದಲಿಗೆ ತನ್ನದೇ ಕರಾಚಿ ನನ್ನದೇ ಪಾಕಿಸ್ತಾನ ಇಡಿ ಪಾಕ್ನ ರಾಜ ನಾನೇ ಅನ್ನೋ ಹಾಗೆ ರಾಜ ರೋಷವಾಗಿ ಬದುಕ್ತಾ ಇದ್ದಾನೆ ಅದು ಕೂಡ ಪಾಕ್ನ ಪೊಲೀಸ್ ಫೋರ್ಸ್ ಪ್ರೊಟೆಕ್ಷನ್ ಹಾಗೂ ಸರ್ಕಾರದ ರಕ್ಷಣೆಯ ಜೊತೆಗೆ ಎಸ್ ದಾವೂದ್ ವಿಚಾರವಾಗಿ ತನಗೇನು ಗೊತ್ತಿಲ್ಲ ಅಂತ ನಾಟಕವಾಡ್ತಿರೋ ಪಾಕ್ ಅದೇ ದಾವೂದ್ಗೆ ರಕ್ಷಣೆ ಕೊಡ್ತಾ ಇದೆ ಕರಾಚಿಯಲ್ಲಿರೋ ಆತನ ಮನೆಗೆ ಎಲ್ಲಾ ರೀತಿಯ ಪ್ರೊಟೆಕ್ಷನ್ ನೀಡ್ತಾ ಇದೆ ಈಗ ನೋಡ್ತಾ ಇದ್ದೀರಲ್ಲ ಇದು ದಾವೂದ್ ಇಬ್ರಾಹಿಂ ಮನೆ ಇದೇ ಮನೆಯಲ್ಲಿ ದಾವೂದ್ ಹಾಗೂ ಆತನ ಫ್ಯಾಮಿಲಿ ಜಾಂಡಾ ಹೂಡಿದೆ ಇದು ಪಾಕ್ ಸರ್ಕಾರಕ್ಕೂ ತಿಳಿದಿದೆ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳು ಈಗ ದಾವೂದ್ನ ಮೇಲೆ ಕಣ್ಣಿಟ್ಟಿರೋದಕ್ಕೆ ಪಾಕ್ ಈತನಿಗೆ ರಕ್ಷಣೆಯನ್ನ ನೀಡ್ತಾ ಇದೆ ಅನ್ನೋದು ಬಯಲಾಗಿದೆ FATF ಎಲ್ಲಿ ತನ್ನನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸುತ್ತೋ ಅನ್ನೋ ಭಯಕ್ಕೆ ದಾವೂದ್ ಇಬ್ರಾಹಿಂನ ಮಾಹಿತಿಯನ್ನ ಪಾಕ್ ನೀಡಿತು ಇದಾದ ಬಳಿಕ ಈತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಆರ್ಥಿಕ ನಿರ್ಬಂಧ ಹೇರಿ ಆ ದಾಖಲೆಗಳನ್ನ FATF ಗೆ ನೀಡಬೇಕಿತ್ತು ಆದರೆ ಪಾಕ್ ಇಲ್ಲೂ ಗೋಲ್ಮಾಲ್ ಮಾಡಿದೆ ಆತನ ಎಲ್ಲ ಬ್ಯಾಂಕಿಂಗ್ ವ್ಯವಹಾರಗಳ ಮೇಲೆ ನಿರ್ಬಂಧ ಹೇರಿದ್ದು ಆಸ್ತಿಯನ್ನ ಮುಟ್ಟುಗೋಲು ಹಾಕಲಾಗಿದೆ ಹಾಗೂ ಆತ ಎಲ್ಲೂ ಪ್ರಯಾಣ ಮಾಡದ ರೀತಿ ಆತನ ಪಾಸ್ಪೋರ್ಟ್ನ ಪಡೆಯಲಾಗಿದೆ ಅಂತ ನಕಲಿ ದಾಖಲೆಯನ್ನ FATF ಗೆ ನೀಡಿದೆ ಇದಿಷ್ಟೇ ಅಲ್ಲ ದಾವೂದ್ಗೆ ರಕ್ಷಣೆಯಾಗಿ ಪಾಕ್ ಸರ್ಕಾರ ನಿಂತಿದೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಉದಾಹರಣೆಗಳು ಸಿಕ್ಕಿವೆ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳ ಲಿಸ್ಟ್ ತಯಾರು ಮಾಡೋದು ನ್ಯಾಷನಲ್ ಕೌಂಟರ್ ಟೆರರಿಸಂ ಅಥಾರಿಟಿ ಆದರೆ ಈ ಬಾರಿ ಈ ಅಥಾರಿಟಿ ತಯಾರಿಸಿದ ಲಿಸ್ಟ್ನಲ್ಲಿ ದಾವೂದ್ನ ಹೆಸರೇ ಇಲ್ಲ ಈ ಮೂಲಕ ಸ್ವತಃ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ದಾವೂದ್ನ ಪರವಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಖಚಿತವಾಗ್ತಿದೆ ಇನ್ನು ಕರಾಚಿಯಲ್ಲಿ ಬರೀ ದಾವೂದ್ ಮಾತ್ರವಲ್ಲ ಆತನ ಫ್ಯಾಮಿಲಿ ಕೂಡ ಇದೆ ಅನ್ನೋದು ಬಯಲಾಗಿದೆ ಈತನ ಇಡೀ ಫ್ಯಾಮಿಲಿ ಉಗ್ರವಾದ ಕಾರ್ಯದಲ್ಲೇ ವ್ಯಸ್ತವಾಗಿದೆಯಂತೆ ಹಾಗಾದ್ರೆ ದಾವೂದ್ ಇಬ್ರಾಹಿಂ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ದಾವೂದ್ ಇಬ್ರಾಹಿಂನ ಪೂರ್ಣ ಹೆಸರು ದಾವೂದ್ ಇಬ್ರಾಹಿಂ ಕಾಸ್ಕರ್ ಈತನ ಪತ್ನಿಯ ಹೆಸರು ಮೆಹಜಮೀನ್ ಶೇಖ್ ಈತನ ಮಗನ ಹೆಸರು ಮೊಯಿನ್ ನವಾಜ್ ಹಾಗೂ ಈತನ ಪತ್ನಿಯ ಹೆಸರು ಸಾನಿಯಾ ಮೊಯಿನ್ ಶೇಖ್ ಇನ್ನು ದಾವೂದ್ಗೆ ಮೂರು ಹೆಣ್ಣು ಮಕ್ಕಳಿದ್ದಾರೆ ಅದರಲ್ಲಿ ಮೊದಲನೆಯ ಮಗಳ ಹೆಸರು ಮೆಹರೂದ್ ಜುನೈದ್ ಮಿಯಾದಾತ್ ಈಕೆಯ ಪತಿಯ ಹೆಸರು ಜುನೈದ್ ಮಿಯಾದಾತ್ ಇನ್ನು ಎರಡನೇ ಮಗಳ ಹೆಸರು ಮೆಹರ್ ಈಕೆಯ ಪತಿಯ ಹೆಸರು ಔರಂಗಜೇಬ್ ಮೆಹಮೂದ್ ಇನ್ನು ಕೊನೆಯ ಮಗಳ ಹೆಸರು ಮಾಜಿಯಾ ಶೇಖ್ ಇದು ದಾವೂದ್ ಫ್ಯಾಮಿಲಿ ಇವರೆಲ್ಲರೂ ಉಗ್ರವಾದದಲ್ಲೇ ತೊಡಗಿಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಜೊತೆಗೆ ಐಸಿಸ್ ಉಗ್ರ ಸಂಘಟನೆ ಇವರಿಗೆ ಟ್ರೈನಿಂಗ್ ಕೂಡ ನೀಡುತ್ತಿದೆ ಅನ್ನೋದು ಮೂಲಗಳಿಂದ ತಿಳಿದು ಬಂದಿದೆ ದಾವೂದ್ಗೆ ಪಾಕಿಸ್ತಾನ ಕಂಪ್ಯೂಟರೈಸ್ಡ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂದ್ರೆ CNIC ಕಾರ್ಡ್ನ ಕೂಡ ನೀಡಲಾಗಿದೆ ಇದು ಭಾರತದಲ್ಲಿ ಹೇಗೆ ನಮಗೆ ಆಧಾರ್ ಕಾರ್ಡ್ ನೀಡಲಾಗುತ್ತೋ ಅದೇ ರೀತಿ ಪಾಕಿಸ್ತಾನದಲ್ಲಿ ಈ CNIC ಕಾರ್ಡ್ನ ನೀಡಲಾಗುತ್ತೆ ಇದೆಲ್ಲದರ ಜೊತೆಗೆ ಪಾಕ್ನಲ್ಲಿ ದಾವೂದ್ಗೆ ಇನ್ನೂ ಒಂದು ಹೆಸರಿದೆ ಶೇಖ್ ದಾವೂದ್ ಹಸೀನ್ ಇದೇ ಹೆಸರಲ್ಲಿ ದಾವೂದ್ ಇಬ್ರಾಹಿಂಗೆ ಪಾಕ್ ಪಾಸ್ಪೋರ್ಟ್ ನೀಡಿದೆ ಇದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ ಇನ್ನು ತನ್ನ ಇಡೀ ಫ್ಯಾಮಿಲಿಗೆ ಬ್ರಿಟನ್ ಲಂಡನ್ ಪಾಸ್ಪೋರ್ಟ್ಗಳನ್ನು ಕೂಡ ದೊರಕುವಂತೆ ಈತ ಮಾಡಿದ್ದಾನೆ ಸೊ ಈತನ ಫ್ಯಾಮಿಲಿ ಲಂಡನ್ ದುಬೈ ಬ್ರಿಟನ್ಗಳಿಗೂ ಓಡಾಡುತ್ತೆ ಹಾಗಾದ್ರೆ ನೀವೇ ಯೋಚನೆ ಮಾಡಿ ಈತ ಅದೆಷ್ಟು ಇನ್ಫ್ಲುಯೆನ್ಸ್ ಹೊಂದಿದ್ದಾನೆ ಅನ್ನೋದು ಒಟ್ಟಿನಲ್ಲಿ ಇಡೀ ವಿಶ್ವವೇ ದಾವೂದ್ನ ಹುಡುಕ್ತಾ ಇದ್ರೆ ಇತ್ತ ಪಾಕ್
ಆತನಿಗೆ ಎಲ್ಲಾ ರೀತಿಯ ಪ್ರೊಟೆಕ್ಷನ್ ನೀಡಿ ಕೂತಿದೆ ಜೊತೆಗೆ ಎಫ್ಎಟಿಎಫ್ ಗೂ ಕೂಡ ನಕಲಿ ದಾಖಲೆಯನ್ನ ನೀಡಿದೆ ಸೋ ಮುಂದೆ ಪಾಕ್ ಗೆ ಅದ್ಯಾವ ಗ್ರಹಚಾರ ಕಾದಿದೆಯೋ ಗೊತ್ತಿಲ್ಲ ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ